ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭ ಮುಂಜಾನೆ. ಜುಲೈ 5ನೇ ತಾರೀಕು ಮಂಗಳವಾರ. ಈಗಿಂದ 30 ನಿಮಿಷಗಳ ಕಾಲ 30 ಸುದ್ದಿಯ ಕೌಂಟ್ ಡೌನ್ ಶುರುವಾಗುತ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ನಿನ್ನೆ ಸುದ್ದಿ ಏನೇನಾಯಿತು, ಇವತ್ತೇನೇ ನಡೆಯುತ್ತೆ, ಎಲ್ಲವನ್ನು ಈ ಅರ್ಧ ಗಂಟೆ ಕೌಂಟ್ ಡೌನ್ ಅಲ್ಲಿ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತೀವಿ. ಶುರುವಾಣ, ಮೊದಲ ನ್ಯೂಸ್ ಕಡೆ ಗಮನ ಹರಿಸೋಣ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಎಡಿಜಿಪಿ ಅಮೃತ್ ಪಾಲ್ ಅವರನ್ನ ಅರೆಸ್ಟ್ ಮಾಡಿದರು. ಎಡಿಜಿಪಿ ಅಮೃತ್ ಪಾಲ್ ಅವರನ್ನ 10 ದಿನಗಳ ಕಾಲ ಸಿಐಡಿ ವಶಕ್ಕೆ ಪಡೆಯಲಾಗಿದೆ. ಪಿಎಸ್ಐ ಅಕ್ರಮದ ತನಿಖೆಯಲ್ಲಿ ಪ್ರಮುಖ 4 ಆರೋಪಿಗಳನ್ನು ಸಿಐಡಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಒಂದನೇ ಎಸಿಎಂಎಂ ನ್ಯಾಯಾಲಯದಿಂದ 10 ದಿನ ಕಸ್ಟಡಿಗೆ ಪಡೆದುಕೊಳ್ಳಲಾಗಿದೆ. ಅಮೃತ್ ಪಾಲ್ ಬಂಧನದಿಂದ ತನಿಖೆ ಚುರುಕು ಪಡೆದುಕೊಂಡಿದೆ. ಈಗಾಗಲೇ 4 ಆರೋಪಿಗಳು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸಿಐಡಿ ಅನೆಕ್ಸ್ ಬಿಲ್ಡಿಂಗ್ನಲ್ಲಿ ಓಎಂಆರ್ ಶೀಟ್ ತಿದ್ದಿದ್ದ 4 ಆರೋಪಿಗಳು 545 ಉತ್ತರ ಪತ್ರಿಕೆಗಳ ಪೈಕಿ 330 ಪತ್ರಿಕೆಯನ್ನು ತಿದ್ದಿದ್ದರು ಎನ್ನಲಾಗಿದೆ. ಬಂಧನ ಆಗ್ತಾ ಇದ್ದ ಹಾಗೆ ಅಮೃತ್ ಪಾಲ್ ಅವರನ್ನು ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಬೆಂಗಳೂರಲ್ಲಿ ಗೃಹ ಸಚಿವ ಅರಗ ಜ್ಞಾನೇಂದ್ರ ಸುದ್ದಿಗೋಷ್ಠಿ ನಡೆಸಿದ್ರು. ಐಪಿಎಸ್ ಅಧಿಕಾರಿ ಬಂಧನದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟರು. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಗೃಹ ಸಚಿವರ ರಾಜೀನಾಮೆಗೆ ಆಗ್ರಹ ಮಾಡಿರುವ ವಿಚಾರದ ಬಗ್ಗೆ ಮಾತನಾಡಿದರು. ತಾವು ತನಿಖೆ ಮಾಡ್ತಿದ್ದೀವಿ, ಅದರಿಂದಾಗಿಯೇ ಸರಿಯಾಗಿ ತನಿಖೆ ನಡೀತಾ ಇದೆ. ನಮ್ಮ ಪಾರದರ್ಶಕ ತನಿಖೆಯನ್ನು ಅವರು ಹೊಗಳಬೇಕು ಅಂದರು. ಹೈಕೋರ್ಟ್ ಹೇಳಿದ ಮೇಲೆ ಅಧಿಕಾರಿಗಳನ್ನು ಬಂಧಿಸಿಲ್ಲ ಎಂದಿರುವ ಅರಗ ಜ್ಞಾನೇಂದ್ರ, ಬಹಳ ವರ್ಷಗಳಿಂದ ಹೀಗೆ ಅಕ್ರಮ ನಡೆದಿದೆ, ನಮ್ಮ ಕಾಲದಲ್ಲಿ ಹಣ ಕೊಟ್ಟರೆ ಬಂಧನವಾಗುತ್ತೆ ಅನ್ನೋದನ್ನ ತೋರಿಸಿದ್ದೇವೆ ಅಂತ ಬೆನ್ನು ತಟ್ಟಿಕೊಂಡಿದ್ದಾರೆ. ಎಡಿಜಿಪಿ ಅವರು ಅರೆಸ್ಟ್ ಆಗಿದೆ. ಪೊಲೀಸರು ರಾಜಕಾರಣದಲ್ಲಿರುವ, ಸಾರ್ವಜನಿಕ ಜೀವನದಲ್ಲಿರೋರು, ಬ್ರೋಕರ್ಗಳು, ಪರೀಕ್ಷೆಗೆ ಹಣ ಕೊಟ್ಟು ಪಾಸ್ ಆದಂತಹ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಅತ್ಯಂತ ಪಾರದರ್ಶಕವಾಗಿ ಈ ವಿಚಾರಣೆ ನಡೆದಿದೆ. ಇದರಲ್ಲಿ ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲದೇನೆ ಪ್ರಾಮಾಣಿಕವಾಗಿ ಒಂದು ಎನ್ಕ್ವೈರಿ ಕಂಡಕ್ಟ್ ಮಾಡಿ ಪ್ರಕರಣದ ರೂವಾರಿಗಳನ್ನು ಪತ್ತೆ ಹಚ್ಚುವಂತ ಎಲ್ಲ ಕೆಲಸ ನಡೀತಾ ಇದೆ. ಇವತ್ತು ಇನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡಿದ್ರು. ಸಿಐಡಿ ಅವರ ತನಿಖೆಗೆ ಸರ್ಕಾರ ಮುಕ್ತವಾದ ಅವಕಾಶ ಕೊಟ್ಟಿದೆ, ಹೀಗಾಗಿ ಸಾಕ್ಷಿ ಆಧಾರದ ಮೇಲೆ ಕ್ರಮಗಳನ್ನು ಕೈಗೊಳ್ತಿದ್ದಾರೆ. ನಾನು ಮೊದಲೇ ಹೇಳಿದ್ದೆ, ಯಾರು ಎಷ್ಟೇ ದೊಡ್ಡವರಿದ್ರು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ. ನಮ್ಮ ಸರ್ಕಾರ ಆಗಿರುವ ಕಾರಣ ದೊಡ್ಡ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಂಡಿದೆ. ತನಿಖೆ ಮಾಡಿಸಿದ್ದು ನಾವು, ಬೇರೆ ಸರ್ಕಾರ ಇದ್ರೆ ಹೀಗಾಗ್ತಿರಲಿಲ್ಲ ಅಂತ ಶಭಾಸ್ ಗಿರಿ ಕೊಟ್ಟುಕೊಂಡಿದ್ದಾರೆ. ಸರ್ಕಾರ ಮುಕ್ತವಾದಂತಹ ತನಿಖೆಗೆ ಅವಕಾಶ ಕೊಟ್ಟಿದ್ದಾರೆ. ಸಾಕ್ಷಿ ಆಧಾರಗಳ ಮೇಲೆ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ನಾನು ಮುಂಚೆನೇ ಹೇಳಿದ್ದೇನೆ, ಯಾರು ಎಷ್ಟೇ ದೊಡ್ಡವರಿದ್ದರೂ ಸಹ ಕ್ರಮ ತೆಗೆದುಕೊಳ್ತೀವಿ. ನಮ್ಮ ಸರ್ಕಾರ ಆಗಿದ್ದರಿಂದ ಇಂಥ ದೊಡ್ಡ ಅಧಿಕಾರಿ ಕೂಡ ನಾವು ಕ್ರಮ ಸಿಐಡಿಯವರಿಗೆ ಸರ್ಕಾರ ಮುಕ್ತವಾದ ಪಿಎಸ್ಐ ಹಗರಣದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಿಗೆಳೆದು ಇವತ್ತು ಎಡಿಜಿಪಿ ದರ್ಜೆಯ ಉನ್ನತ ಅಧಿಕಾರಿಯನ್ನೇ ಬಂಧಿಸಿರುವ ಘಟನೆ ರಾಜ್ಯ ಪೊಲೀಸ್ ವ್ಯವಸ್ಥೆಯಲ್ಲೇ ಐತಿಹಾಸಿಕ ಅಂತ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಸಿಐಡಿ ನೇತೃತ್ವ ವಹಿಸಿರುವ ದಕ್ಷ ಅಧಿಕಾರಿ ಪಿಎಸ್ ಸಂಧು ಅವರು ಎಷ್ಟೇ ರಾಜಕೀಯ ಮತ್ತು ಅಧಿಕಾರಶಾಹಿ ಒತ್ತಡ ಇದ್ದರೂ ಮಣಿಯದೇ ತನಿಖಾ ತಂಡವನ್ನು ಮುನ್ನಡೆಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಹೊಂದಿದ್ದಾರೆ ಮಾಜಿ ಸಿಎಂ. ಪಿಎಸ್ಐ ಹಗರಣದಲ್ಲಿ ಒಬ್ಬರು ಮಹಾನ್ ಕಿಂಗ್ ಪಿನ್ ಇದ್ದಾರೆ, ಅವರ ಹೆಸರು ಹೇಳಿದರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಎಂದಿದ್ದೆ. ಈಗ ಟೀಕಾಕಾರರು ಏನು ಹೇಳ್ತಾರೆ ಎಂದಿದ್ದಾರೆ ಮಾಜಿ ಮುಖ್ಯಮಂತ್ರಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯವರು ಕಪಾಟಿನೊಳಗಿಂದ ಒಂದೊಂದೇ ಅಸ್ಥಿ ಪಂಜರಗಳು ಹೊರಗೆ ಬೀಳ್ತಾ ಇದೆ. ಪಿಎಸ್ಐ ನೇಮಕಾತಿ ಹಗರಣದಲ್ಲಿ ಎಡಿಜಿಪಿ ಅಮೃತ್ ಪಾಲ್ ಬಂಧನವೇ ಇದಕ್ಕೆ ಸಾಕ್ಷಿ. ಹಗರಣವೇ ನಡೆದಿಲ್ಲ ಅಂತ ಮೈಮೇಲೆ ಬರ್ತಿದ್ದ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವ ಅರಗ ಜ್ಞಾನೇಂದ್ರ ಈಗೇನು ಹೇಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಪಿಎಸ್ಐ ಕೇಸ್ನಲ್ಲಿ ಐಪಿಎಸ್ ಅಧಿಕಾರಿ ಬಂಧನದ ಬೆನ್ನಲ್ಲೇ ಬೆಂಗಳೂರು ಡಿಸಿ ಆಗಿದ್ದ ಐಎಎಸ್ ಅಧಿಕಾರಿ ಮಂಜುನಾಥ್ ಅವರನ್ನ ಎಸಿಬಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಡಿಸಿ ಕಚೇರಿಯಲ್ಲೇ ಲಂಚ ಪಡೆದ ಹಗರಣದಲ್ಲಿ ವಿಚಾರಣೆಗೆ ಕರೆಸಿ ನಂತರ ಬಂಧಿಸಲಾಗಿದೆ. ಭೂವ್ಯಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಲಂಚ ಸ್ವೀಕರಿಸಿದ ಆರೋಪ ಎದುರಿಸಿದ್ದ ಮಂಜುನಾಥ್ ಅವರನ್ನು 5 ಲಕ್ಷ ಲಂಚ ಪಡೆದ ಆರೋಪದಲ್ಲಿ ಬಂಧಿಸಲಾಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿದ್ರು. 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದೆ. ಈ ಮಧ್ಯೆ ರಾಜ್ಯ ಸರ್ಕಾರ ಐಎಎಸ್ ಅಧಿಕಾರಿ ಮಂಜುನಾಥ್ ಅವರನ್ನು ಅಮಾನತು ಮಾಡಿ ಆದೇಶ ಹೊರಡಿಸಿದೆ. ನಿನ್ನೆ ಐಎಎಸ್ ಐಪಿಎಸ್ ಅಧಿಕಾರಿ ಬಂಧನಕ್ಕೂ ಮೊದಲು ಹೈಕೋರ್ಟ್ ಸರ್ಕಾರಕ್ಕೆ ಚಾಟಿ ಬೀಸಿತ್ತು. ಐಎಎಸ್ ಅಧಿಕಾರಿ ಮೇಲಿನ ದಾಳಿಯಲ್ಲಿ 4.5 ಕೋಟಿ ಹಣ ಸಿಗುತ್ತೆ, 6 ಕೆಜಿ ಚಿನ್ನ ಸಿಕ್ಕ ಕೇಸಲ್ಲಿ ಅಧಿಕಾರಿ ವಿರುದ್ಧ ಬಿ ರಿಪೋರ್ಟ್ ಹಾಕಿದ್ದಾರೆ, ಬಿ ರಿಪೋರ್ಟ್ ಹಾಕಿದ್ದೇಕೆ ಅಂತ ಪ್ರಶ್ನಿಸಿದ ನ್ಯಾಯಾಧೀಶರು ವರ್ಗ ಆದರು. ಬೇರೆ ನ್ಯಾಯಾಧೀಶರು ಬಂದ ಮೇಲೆ ಬಿ ರಿಪೋರ್ಟ್ ಅಂಗೀಕಾರ ಆಯಿತು ಅಂತ ಬೇಸರ ವ್ಯಕ್ತಪಡಿಸಿದರು. ಇಂತಹ ಘಟನೆಗಳು ನೋವು ತರಿಸುತ್ತೆ. ಇದನ್ನೆಲ್ಲ ನೋಡಿ ಕಣ್ಮುಚ್ಚು ಕೂರೋದು ಹೇಗೆ? ವರ್ಗಾವಣೆ ಬೆದರಿಕೆ ಬಗ್ಗೆ ಹೇಳಿದವರ ಹೆಸರನ್ನು ಬಹಿರಂಗಪಡಿಸುತ್ತೇನೆ ಅಂತ ನ್ಯಾಯಮೂರ್ತಿ ಎಚ್ ಪಿ ಸಂದೇಶ್ ಗರಂ ಆಗಿದ್ದರು. ಹಾಲಿ ಎಡಿಜಿಪಿ ಬಂದ ನಂತರ ಎಷ್ಟು ಬಿ ರಿಪೋರ್ಟ್ ಆಗಿದೆ? ಐಎಎಸ್ ಐಪಿಎಸ್ ಲಾಬಿಗೆ ಒಳಗಾಗುತ್ತಿದ್ದೀರಿ, ರಾಜ್ಯಕ್ಕೆ ಅವಮಾನವಾಗುತ್ತಿದ್ದರೂ ಕಳಂಕಿತ ಡಿಸಿಯನ್ನು
ರಕ್ಷಿಸ್ತಾ ಇದ್ದೀರಿ ಅಂತ ತರಾಟೆಗೆ ತೆಗೆದುಕೊಂಡಿದ್ದರು. ಕೊಡಗು ಜಿಲ್ಲೆಯಲ್ಲಿ ಮಳೆ ಜೊತೆ ಭೂಕಂಪನ ಆರ್ಭಟ ಮುಂದುವರೆದಿದೆ. ನಿನ್ನೆ ರಾತ್ರಿ 9:20 ಸುಮಾರಿಗೆ ಮತ್ತೆ ಭೂಮಿ ಕಂಪಿಸಿತು. ಇದರೊಂದಿಗೆ ಕಳೆದ 9 ದಿನಗಳಲ್ಲಿ ಭೂಮಿ 9 ಬಾರಿ ಕಂಪಿಸಿದಂತಾಗಿದೆ. ಚೆಂಬು ಮತ್ತು ಪೆರಾಜೆಯಲ್ಲಿ ಲಘು ಭೂಕಂಪನದ ಅನುಭವ ಆಗಿದೆ. ಅಧಿಕಾರಿಗಳು ಅಧ್ಯಯನ ನಡೆಸೋ ಗೋಜಿಗೆ ಹೋಗಿಲ್ಲ. ಅದರಲ್ಲೂ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲೇ ಪದೇ ಪದೇ ಕಂಪನ ಆಗ್ತಾ ಇದೆ. ಬೆಟ್ಟದ ತಪ್ಪಲಿನ ಗ್ರಾಮಸ್ಥರಿಗೆ ಆತಂಕ ಎದುರಾಗಿದೆ. ಬೆಟ್ಟಗಳ ಮೇಲೆ ಬೋರ್ವೆಲ್ ಕೊರೆತ, ಗಡಿಗಾರಿಕೆ, ಹೋಮ್ಸ್ಟೇ, ರೆಸಾರ್ಟ್ ಹೆಚ್ಚಾಗಿದೆ. ಭೂಪದರಗಳ ಬಗ್ಗೆ ಅಧ್ಯಯನ ನಡೆಸುವಂತೆ ಪರಿಸರವಾದಿಗಳು ಆಗ್ರಹಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಅಬ್ಬರ ಹೆಚ್ಚಾಗ್ತಾ ಇದೆ. ಭಾಗಮಂಡಲದ ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ಅದರಿಂದ ನಾಪೋಕ್ಲು ಭಾಗಮಂಡಲದ ರಸ್ತೆ ಸಂಪರ್ಕ ಕಡಿತ ಆಗಿದೆ. ಉಡುಪಿ ಜಿಲ್ಲೆಯ ಕಾಪು ಕಡಲ ತೀರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಅಲೆಗಳು ಸುಮಾರು 5-6 ಮೀಟರ್ ಎತ್ತರಕ್ಕೆ ಹಾರ್ತಾ ಇದೆ. ಕಡಲಿಗೆ ಹಾಕಿದ ಸಾವಿರಾರು ಬಂಡೆಕಲ್ಲು ಸಮುದ್ರ ಪಾಲಾಯಿತು. ಕಾಪು ತಾಲೂಕಿನ ಮೂಳೂರು ಭಾಗದಲ್ಲಿ ಕಡಲ ಕೊರೆತ ಹೆಚ್ಚಳವಾಗಿದೆ. ಬಡವರ್ಗದ ಮನೆಗಳಿರುವಂತಹ ಕಡೆ ಹಾಕಿದ ಬಂಡೆಗಳು ನೀರು ಪಾಲಾಗಿದೆ. ಆದರೆ ರೆಸಾರ್ಟ್ ಕಡೆ ಹಾಕಿರುವ ತಡೆಗೋಡೆ ಮಾತ್ರ ಸೇಫ್ ಆಗಿದೆ. ಲಾಲಾಜಿ ಮೆಂಡನ್ ಅವರೇ ರೆಸಾರ್ಟ್ ರಕ್ಷಣೆಗೆ ನಿಂತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಹೊಸಲ ಎಲ್ಲ ಹಾಕಿದ್ದಾರೆ, ಹಾಕಿದ ಈ ಮನೆ ಹತ್ತಿರ ಎಲ್ಲ ಹಾಕಿದ ಕಲ್ಲನ್ನು ತೆಗೆದು ಬೇರೆ ಅಲ್ಲಿ ಅಲ್ಲಿ ಸಾಗಿಸಿದ್ದಾರೆ. ಗೆಸ್ಟ್ ಹೌಸ್ನವರಿಗೆ ಸಾಗಿಸಿದ್ದಾರೆ. ಇಲ್ಲಿ ಪಾಪದವರನ್ನು ಇವರಿಗೆ ಕೇಳುವವರಿಲ್ಲ, ಹಣವಿದ್ದವರು ಹಿಂದೆ ಇವರು ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನೇ ಆಗುತ್ತೆ, ನಮ್ಮ MLA ಅಂತೂ ನೋಡಿದ್ಲ, ಆ ಕೋಟಾ ಶ್ರೀನಿವಾಸ್ ಪೂಜಾರಿ, ಅದರ್ವೈಸ್ ನಮ್ಮ ಕಾರ್ಕಳದ MLA ಇದ್ದಾರೆ ಸುನಿಲ್ ಕುಮಾರ್, ಅವರು ಏನಾದರೂ ಇಲ್ಲಿ ಬಂದು ನೋಡಿದರೆ ಅವರಿಗೆ ಅರ್ಥ ಆಗ್ಬೋದು. ನಮ್ಮ MLA ಮಡಿಕೇರಿಯ ಕಾರ್ತೋಜಿ ಹತ್ತಿರ ಬೃಹತ್ ಬೆಟ್ಟ ಕುಸಿದಿದೆ. ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 275 ಬಂದ್ ಆಗುವ ಆತಂಕ ಎದುರಾಗಿದೆ. ರಾಷ್ಟ್ರೀಯ ಹೆದ್ದಾರಿ 275 ಒಂದು ಭಾಗ ಈಗಾಗಲೇ ಸಂಪೂರ್ಣ ಹಾಳಾಯಿತು. ಈಗ ಒಂದು ಭಾಗದಲ್ಲಿ ಮಾತ್ರ ವಾಹನ ಸಂಚಾರ ಮಾಡ್ತಾ ಇದೆ. ಸದ್ಯ ಹೆದ್ದಾರಿ ಸಂಪೂರ್ಣ ಕುಸಿದು ಹೋಗುವ ಸಾಧ್ಯತೆ ಇದೆ. ಮಡಿಕೇರಿ ಮಂಗಳೂರು ಸಂಪರ್ಕ ಬಂದ್ ಆಗುವ ಸಾಧ್ಯತೆ ಕೂಡ ಇದೆ. ಆದರೆ ಇಂಜಿನಿಯರ್ಗಳು ಮಾತ್ರ ಹೆದ್ದಾರಿ ಏನೂ ಆಗಲ್ಲ ಅಂತಿದ್ದಾರೆ. ತಕ್ಷಣವೇ ರಸ್ತೆಯ ಒಂದು ಭಾಗದಲ್ಲಿ ಮಣ್ಣು ತೆಗೆದು ನೀರು ಸರಾಗವಾಗಿ ಹೋಗೋ ಹಾಗೆ ಮಾಡಲಾಗ್ತಾ ಇದೆ. ಹೀಗಾಗಿ ಹೆದ್ದಾರಿಗೆ ಏನು ಸಮಸ್ಯೆ ಆಗಲ್ಲ ಅಂತಿದ್ದಾರೆ. ಏನಂದ್ರೆ ನಮಗೆ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ, ಮತ್ತೆ ಇಲ್ಲಿ ಡ್ರೈನ್ ಇಲ್ಲ, ಆ ಡ್ರೈನ್ ಇಲ್ಲದ ಕಾರಣ ಆಗಿ ಆ ನೀರು ಒತ್ತಡ ಜಾಸ್ತಿ ಇಂದಾಗಿ ಅದು ಅಪ್ಲಿಫ್ಟ್ ಆಗ್ತಾ ಇದೆ, ಉಬ್ಬಿ ಬರ್ತಾ ಇದೆ. ಈಗ ಲಾಸ್ಟ್ ಟೈಮು ಇದೇ ಸೇಮ್ ಪ್ರಾಬ್ಲಮ್ ಆಗಿತ್ತು, ಮತ್ತೆ ನಮಗೆ ಎಸ್ಟಿಮೇಟ್ ಅದೆಲ್ಲ ಮಾಡಿ ಕೊಟ್ಟಿದ್ವಿ, ಅದು ಕಾರಣಾಂತರದಿಂದ ಇದಾಗಲಿಲ್ಲ, ಅಪ್ರೂವ್ ಆಗಲಿಲ್ಲ. ಈಗ ಮತ್ತೆ ನಮ್ಮ ಸಿ ಸಾಹೇಬ್ ಹೇಳಿದ್ದಾರೆ, ಇಮಿಡಿಯೇಟ್ ಆಗಿ ಅದನ್ನು ಎಮರ್ಜೆನ್ಸಿ ವರ್ಕ್ ಅಂತ ಕನ್ಸಿಡರ್ ಮಾಡಿ ನಮಗೆ ಎಸ್ಟಿಮೇಟ್ ಮಾಡಿ ಕಳಿಸಿ, ನಾ ಕೂಡಲೇ ಅಪ್ರೂವ್ ಮಾಡ್ಕೊಡ್ತೀನಿ ಅಂತೇಳಿ. ಈಗ ಮಳೆ ಇರುವ ಕಾರಣ ಈಗ ನಾವು ಯಾವುದೇ ಕಾಮಗಾರಿ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮಳೆ ಸ್ವಲ್ಪ ಕಡಿಮೆ ಆದ ಕೂಡಲೇ ನಾವು ಅದಕ್ಕೆ ಇಮಿಡಿಯೇಟ್ ಆಗಿ ಇದು ಡ್ರೈನು ಮತ್ತು ಒಂದು ಕ್ರಾಸ್ ಡ್ರೈನೇಜ್ ವರ್ಕ್ ಮಾಡಬೇಕಾಗುತ್ತೆ ಇಲ್ಲಿ. ಈ ಡ್ರೈನ್ ಈ ನೀರು ನೋಡಿ ಇಲ್ಲಿ ಹೋಗ್ತಾ ಇದೆ, ಮತ್ತು ಆ ಗುಡ್ಡದಿಂದೆಲ್ಲ ನೀರು ಬರ್ತಾ ಇದೆ. ಸೊ ಆ ನೀರಿನ ಒತ್ತಡದಿಂದಾಗಿ ಅದು ಅಪ್ಲಿಫ್ಟ್ ಆಗ್ತಾ ಇದೆ ಮೇಲ್ಗಡೆಗೆ. ಆ ನೀರನ್ನು ನಾವು ಆ ಪ್ರೆಸರ್ ಮಲೆನಾಡು ಭಾಗದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಶೃಂಗೇರಿ ತಾಲೂಕಿನ ಭಾರೀ ಮಳೆ ಆಗ್ತಾ ಇದೆ. ಆ ಭಾಗದಲ್ಲಿ ತುಂಗಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಕೆರೆಕಟ್ಟೆ ಭಾಗದಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಶೃಂಗೇರಿಯ ಶಾರದಾಂಬೆ ದೇವಸ್ಥಾನದ ಸಂಧ್ಯಾ ವಂದನ ಮಂಟಪ ಮುಳುಗಡೆ ಆಗಿದೆ. ದೇವಸ್ಥಾನದ ಪಾರ್ಕಿಂಗ್ ಸ್ಥಳ ಕೂಡ ಮುಳುಗಡೆ ಆಯಿತು. ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಯಿತು. 2 ದಿನಗಳ ಕಾಲ ಶಾಲಾ ಕಾಲೇಜಿಗೆ DC ಜಿಲ್ಲಾಧಿಕಾರಿ ರಜೆ ಘೋಷಣೆ ಮಾಡಿದ್ದಾರೆ. ಶೃಂಗೇರಿ ಕಡೆಯವರು ಯಾರಾದರೂ ಹೋಗೋರು ಇದ್ದರೆ ಒಂದು ಸ್ವಲ್ಪ ಒಂದಷ್ಟು ದಿನ ಅವಾಯ್ಡ್ ಮಾಡೋದು ಒಳ್ಳೆಯದು. ಚಿಕ್ಕಮಗಳೂರಲ್ಲಿ ಹಳ್ಳ ದಾಟಬೇಕಾದ್ರೆ ಕಾಲು ಜಾರಿ ಬಿದ್ದು ಮಗು ನೀರು ಪಾಲಾಗಿರೋ ಘಟನೆ ನಡೆದಿದೆ. ಹೊಸಪೇಟೆ ಗ್ರಾಮದ ಕಾಫಿ ಎಸ್ಟೇಟ್ನಲ್ಲಿ ಹಳ್ಳ ದಾಟಬೇಕಾದ್ರೆ ಈ ಘಟನೆ ಸಂಭವಿಸಿದೆ. 7 ವರ್ಷದ ಸುಪ್ರೀತ್ ಸಾವನ್ನಪ್ಪಿರೋ ಶಂಕೆ ವ್ಯಕ್ತ ಆಗಿದೆ. ಹೊಸಪೇಟೆ ಕಿರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿನಿ ಸುಪ್ರೀತ ಕಾಫಿ ಎಸ್ಟೇಟ್ನಲ್ಲಿ ಹಾದು ಹೋಗಬೇಕಾದ್ರೆ ಹಳ್ಳದಲ್ಲಿ ಕೊಚ್ಚಿ ಹೋಗಿರೋ ಸಾಧ್ಯತೆ ಇದೆ. ಅಗ್ನಿಶಾಮಕ ಸಿಬ್ಬಂದಿಗಳು ಭೇಟಿ ಕೊಟ್ಟರು, ಶೋಧ ನಡೆಸಿದ್ರು. ಕತ್ತಲಾಗಿದ್ದರಿಂದ ಕಾರ್ಯಾಚರಣೆ ಅಂತ್ಯ ಆಯಿತು. ಇದೀಗ ಮತ್ತೆ ಬೆಳಗ್ಗೆ ಶೋಧ ಕಾರ್ಯ ಶುರುವಾಯಿತು. ನಿನ್ನೆ ಗಾಳಿ ಸಹಿತ ಮಳೆಗೆ ಬೆಂಗಳೂರಿನಲ್ಲಿ ಮರಗಳು ಧಾರೆಗುರುಳಿವೆ. BTM ಲೇಔಟ್ ಮೇನ್ ರೋಡ್ನಲ್ಲಿ ಮರ ಬಿತ್ತು. ಮರದ ಕೆಳಗೆ ನಿಂತಿದ್ದ ಜನರಿಗೆ ಸಣ್ಣ ಪುಟ್ಟ ಗಾಯ ಆಯಿತು. ಮರ ಬಿದ್ದರಿಂದ ಏರಿಯಾದಲ್ಲಿ ವಿದ್ಯುತ್ ವ್ಯತ್ಯಯ ಕೂಡ ಆಯಿತು. ಮಹಾರಾಷ್ಟ್ರದಲ್ಲಿ ಭಾರೀ ಮಳೆ ಆಗ್ತಿದೆ. ಖಂಡೇಶ್ವರ್ ರೈಲ್ವೆ ನಿಲ್ದಾಣ ಭರ್ತಿಯಾಯಿತು. ಭಾರೀ ಮಳೆ ಸುರಿತಾ ಇದೆ. ಮುಂಬೈನಲ್ಲಿ ಸುರಿತಿರುವಂತಹ ಮಳೆಗೆ ಸಂಚರಿಸುವ ಸವಾರರು ಬಹಳ ಕಷ್ಟಪಡ್ತಿದ್ದಾರೆ.
ಬಿಜೆಪಿಯ ಪ್ರಮುಖ ಅಜೆಂಡಾ ಇದುವರೆಗೂ ಕಾಂಗ್ರೆಸ್ ಮುಕ್ತ ರಾಜ್ಯ ಆಗಿತ್ತು. ಇದೀಗ ಅಜೆಂಡಾ ಬದಲಾಗಿದೆ. ಅವರ ಸ್ಲೋಗನ್ ದೇಶದ ಪ್ರಾದೇಶಿಕ ಸರ್ಕಾರಗಳು ಹಾಗೂ ಪಕ್ಷಗಳನ್ನ ಮುಗಿಸುವುದಾಗಿದೆ ಅಂತ ದೇವನಹಳ್ಳಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಭ್ರಷ್ಟಾಚಾರ ಮತ್ತೊಂದು ನಡೀತಾ ಇದೆ, ದೇಶಕ್ಕೆ ಮಾರಕ ಅಂತ ಹೇಳ್ತಿದ್ದಾರೆ. ಆದರೆ ಬಿಜೆಪಿಯವರು ಏನು ಮಾಡ್ತಿದ್ದಾರೆ? ಕರ್ನಾಟಕದಲ್ಲಿರುವ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಿಲ್ಲಿಸಿದ್ದಾರ? ಚುನಾಯಿತ ಸರ್ಕಾರಗಳನ್ನು ಹೇಗಂದರೆ ಹಾಗೆ ಅಸ್ಥಿರಗೊಳಿಸುತ್ತಿದ್ದಾರೆ, ಇದು ಈ ದೇಶದ ಡೆಮಾಕ್ರಸಿನ ಅಂತ ಟೀಕೆ ಮಾಡಿದ್ದಾರೆ. ಪರಿವಾರದ ಸರ್ಕಾರಗಳೇನಿದ್ದಾವೆ, ಪಕ್ಷಗಳಿದ್ದಾವೆ, ಮುಗಿಸಬೇಕು ಅಂತ ಹೇಳ್ತಾರೆ. ಅದರಿಂದ ಭ್ರಷ್ಟಾಚಾರ ಮುಗಿದಂತ ನಡೀತದೆ, ದೇಶಕ್ಕೆ ಡೆಮಾಕ್ರಸಿಗೆ ಮಾರಕ ಅಂತಕ್ಕಂಥದ್ದು ಹೇಳ್ತಾರೆ. ಇವರು ಏನು ಮಾಡ್ತಾ ಇದ್ದಾರೆ? ಭ್ರಷ್ಟಾಚಾರ ನಿಲ್ಲಿಸಿದ್ದಾರ? ಕರ್ನಾಟಕದ ಪರಿಸ್ಥಿತಿ ದೇಶದ ಹೇಳಲ್ಲ, ಕರ್ನಾಟಕದಲ್ಲಿ ಏನಾಗಿದೆ ಭ್ರಷ್ಟಾಚಾರ ಅಂತಕ್ಕಂಥದ್ದು. ಬಿ ಜೆ ಪಿಯ ಪಕ್ಷ ಆಡಳಿತ ನಡೆಸ್ತಾ ಇರೋದಿಲ್ಲಿ ಹಾಗಿದ್ರೆ ಆ ಪಕ್ಷದಿಂದ ಭ್ರಷ್ಟಾಚಾರ ನಿಲ್ಲಿಸಿದ್ದೀರಾ? ಇಲ್ಲ, ದೇಶದ ಡೆಮಾಕ್ರಸಿ ವ್ಯವಸ್ಥೆ ಉಳಿಸ್ತಕ್ಕಂಥದ್ದಕ್ಕೆ ಚುನಾಯಿತ ಸರ್ಕಾರಗಳನ್ನು ಇವತ್ತು ಯಾಗಂದ್ರ ಹಾಗೆ ಇವತ್ತು ಅಸ್ಥಿರಗೊಳಿಸ್ತಕ್ಕಂಥ ಕೆಲಸ ಏನು ಮಾಡ್ತಾ ಇದ್ದೀರಿ? ಸಿದ್ದರಾಮಯ್ಯವರ ವರುಣಾ ಕ್ಷೇತ್ರದಿಂದ ಸ್ಪರ್ಧಿಸಲಿ ಅಂತ ಚಾಮರಾಜನಗರದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಆರ್ ಧ್ರುವನಾರಾಯಣ ಆಗ್ರಹ ಮಾಡಿದ್ದಾರೆ. ಸಿದ್ದರಾಮಯ್ಯವರು ವರುಣಾದಿಂದ ಮೊದಲನೇ ಬಾರಿಗೆ ಗೆದ್ದು ವಿಪಕ್ಷ ನಾಯಕರಾಗಿದ್ದರು, ಎರಡನೇ ಬಾರಿ ಸಿಎಂ ಆಗಿದ್ದರು. ಹೀಗಾಗಿ ವರುಣಾ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಿದ್ದಾರೆ. ವರುಣಾದಿಂದ ಸ್ಪರ್ಧಿಸಿದ್ರೆ ಜನ ಭಾರಿ ಅಂತರದಲ್ಲಿ ಗೆಲ್ಲಿಸ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಸಿದ್ದರಾಮಯ್ಯ ಸರ್ ನಮ್ಮ ಹಿಂದೆ ವರುಣಾ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬಾರಿ ಆಯ್ಕೆ ಆಗಿದ್ದಾರೆ. ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ವರುಣಾ ವಿಧಾನಸಭಾ ಕ್ಷೇತ್ರದಿಂದ ನಿಂತ್ಕೊಳ್ಬೇಕು ಅಂತಕ್ಕಂಥದ್ದು ನಂದು ಕೂಡ ವೈಯಕ್ತಿಕ ಅಭಿಪ್ರಾಯ. ಕಾರಣ ಏನಪ್ಪ ಅಂದರೆ, ಮೊದಲನೇ ಬಾರಿ ಗೆದ್ದಾಗ ವಿರೋಧ ಪಕ್ಷದ ನಾಯಕರಾದರು, ಎರಡನೇ ಬಾರಿನೂ ಗೆದ್ದಾಗ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಸೊ ಕಳೆದ ಸಾರಿ ಅನಿರೀಕ್ಷಿತವಾಗಿ ಅವರು ಚಾಮುಂಡೇಶ್ವರಿನಲ್ಲಿ ನಿಂತು ಅಲ್ಲಿ ಪರಾಭವ ಆಗ್ತಕ್ಕಂಥ ಆಂಧ್ರ ಪ್ರವಾಸದಲ್ಲಿರುವ ಪ್ರಧಾನಿ ಮೋದಿ ವಿಜಯವಾಡ ಭೇಟಿ ಕೊಟ್ಟರು, ಭದ್ರತಾ ಲೋಪವಾಗಿದೆ. ಮೋದಿ ಹೆಲಿಕಾಪ್ಟರ್ ಬಳಿ ಕಪ್ಪು ಬಲೂನ್ ಹಾರಾಟ ನಡೆಸಿರುವ ಸಂಗತಿ ಬೆಳಕಿಗೆ ಬಂದಿದೆ. ಪ್ರಧಾನಿ ಮೋದಿ ಹೆಲಿಕಾಪ್ಟರ್ನಲ್ಲಿ ಆಗಮಿಸುತ್ತಿದ್ದಾಗ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಕಪ್ಪು ಬಲೂನ್ ಹಾರಿಸಿದ್ದಾರೆ. ಇದಕ್ಕೂ ಮೊದಲು ವೈಎಸ್ಆರ್ ಪಕ್ಷದ ಸಚಿವೆಯೊಬ್ಬರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೆಲ್ಫಿಗೆ ಕೇಳಿಕೊಂಡರು. ಆ ಬಳಿಕ ಪ್ರಧಾನಿ ಹಾಗೂ ಜಗನ್ಮೋಹನ್ ರೆಡ್ಡಿ ಕೂಡ ಸೆಲ್ಫಿಗೆ ಪೋಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಚಿನ್ನದ ಅಂಗಡಿಯಲ್ಲಿ ಗನ್ ತೋರಿಸಿ ದರೋಡೆ ಮಾಡಿರುವ ಘಟನೆ ನಡೆದಿದೆ. ಮೈಲಸಂದ್ರ ಗ್ರಾಮದ ಚಿನ್ನದ ಅಂಗಡಿಯೊಂದರಲ್ಲಿ ದರೋಡೆ ನಡೆದಿದೆ. ರಾಮ್ ದೇವ್ ಬ್ಯಾಂಕರ್ಸ್ ಅಂಡ್ ಜ್ಯುವೆಲರ್ಸ್ ಅಂಗಡಿಯಲ್ಲಿ ದರೋಡೆ ಮಾಡಿದ್ದಾರೆ. ರಾಮ್ ದೇವ್ ಪರಸ್ ಅನ್ನೋರ ಚಿನ್ನದ ಅಂಗಡಿ ಇದು, ಅಲ್ಲಿ ಕಳ್ತನ ಆಯಿತು. ಸುಮಾರು ಮೂರಕ್ಕೂ ಹೆಚ್ಚು ಖದೀಮರು ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ನಿನ್ನೆ ಬೆಳಗ್ಗೆ 7:30ಕ್ಕೆ ರಾವ್ ಕಾಲ ಅಂತ 6 ಗಂಟೆಗೆ ಅಂಗಡಿ ತೆರೆದಿದ್ದಾಗ ಬಂದ ಆಗುಂತಕರು ಬೆಳ್ಳಿ ವಸ್ತುಗಳನ್ನು ತೋರಿಸಿ ಅಂತ ಕೇಳಿ ಆ ಬಳಿಕ ಗನ್ ತೋರಿಸಿ ಮಾಲೀಕನ ಬಾಯಿಗೆ ಕೈಕಾಲಿಗೆ ಟೇಪ್ ಸುತ್ತಿ 3.5 ಕೆಜಿಗೂ ಹೆಚ್ಚು ಚಿನ್ನಾಭರಣ ಕದ್ದುಕೊಂಡು ಹೋಗಿದ್ದಾರೆ. ದೆಹಲಿಯಲ್ಲಿ ನಾಯಿ ಬೊಗಳಿದ ಕಾರಣಕ್ಕೆ ವ್ಯಕ್ತಿಯೊಬ್ಬ ನಾಯಿಗೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿರೋ ಘಟನೆ ನಡೆದಿದೆ. ನಾಯಿ ಹಲ್ಲೆ ತಡೆಯಕ್ಕೆ ಮುಂದಾಗಿದ್ದ 3ರ ಮೇಲೂ ಹಲ್ಲೆ ಮಾಡಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಾಯಿಗೂ ತಲೆಗೆ ಪೆಟ್ಟಾಗಿದೆ, ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ. ಮ್ಯಾಟ್ರಿಮೋನಿಯಲ್ಲಿ ಯುವತಿಯವರಿಗೆ ದೋಖಾ ಮಾಡುತ್ತಿದ್ದ ಯುವಕನನ್ನು ರಾಮನಗರ ಸೈಬರ್ ಕ್ರೈಂ ಪೊಲೀಸರು ಅರೆಸ್ಟ್ ಮಾಡಿದರು. ನವೀನ್ ಸಿಂಗ್ ಬಂಧಿತ ಆರೋಪಿ, ಮೂಲತಃ ತಿಪ್ಟೂರು ನಿವಾಸಿ ನವೀನ್. ಪ್ಲೈವುಡ್ ಅಂಗಡಿಗಳಲ್ಲಿ ಕೆಲಸ ಮಾಡಿಕೊಂಡಿದ್ದ ರಜಪೂತ್ ಸಮುದಾಯಕ್ಕೆ ಸೇರಿದ 42 ವರ್ಷ ವಯಸ್ಸಿನ ನವೀನ್ ಬಗ್ಗೆ ರಾಮನಗರದ ಕಾಯಿಸೊಪ್ಪಿನ ಬೀದಿ ನಿವಾಸಿ ದೀಪಾರಿಂದ ದೂರು ಬಂದಿತ್ತು. ಈ ದೂರಿನ ಹಿನ್ನೆಲೆಯಲ್ಲಿ ಆರೋಪಿಯನ್ನು ಅರೆಸ್ಟ್ ಮಾಡಿದರು. ಛತ್ತೀಸ್ಗಢ, ಹೈದರಾಬಾದ್, ಮುಂಬೈ, ಆಂಧ್ರಪ್ರದೇಶ, ಪುಣೆ, ಗುಜರಾತ್, ಬೆಳಗಾವಿ, ಕೋಲಾರ, ನೆಲಮಂಗಲ, ರಾಮನಗರ, ರಾಣೆಬೆನ್ನೂರು ಸೇರಿ 30 ಕಡೆ ಪ್ರಕರಣ ದಾಖಲಾಗಿದೆ ಅನ್ನೋದು ಗೊತ್ತಾಯಿತು. ಬಾಂಗ್ಲಾರನ್ನರು ಮಂಗಳೂರಿಗೆ ನುಸುಳಿರುವ ಶಂಕೆ ವ್ಯಕ್ತ ಆಗಿದೆ. ಮಂಗಳೂರು ನಗರ ಪೊಲೀಸರು ಕಾರ್ಯಾಚರಣೆ ನಡೆಸಿ 518 ಜನರನ್ನು ವಶಪಡಿಸಿದ್ದಾರೆ. ಅಕ್ರಮವಾಗಿ ನೆಲೆಸಿರುವ ವಲಸಿಗರಿಗಾಗಿ ಮಂಗಳೂರು ಪೊಲೀಸರ ಶೋಧ ಕಾರ್ಯ ನಡೆದಿದ್ದು
ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಯ ವಿವಿಧ ಕಾರ್ಖಾನೆ ಕಂಪನಿ ಮೀನುಗಾರಿಕೆ ಬಂದರು ಸೇರಿದಂತೆ ವಿವಿಧ ಕಡೆ ಕೆಲಸಕ್ಕೆ ಅಂತ ಬಂದಿರೋ ಹೊರರಾಜ್ಯದ ಕಾರ್ಮಿಕರ ಸಂಪೂರ್ಣ ವಿಚಾರಣೆ ಮಾಡ್ತಿದ್ದ. ಒಂದು ವಾರದಲ್ಲಿ ಸುಮಾರು 4,000 ಹೆಚ್ಚು ಹೊರರಾಜ್ಯದ ಕಾರ್ಮಿಕರ ವಿಚಾರಣೆ ಮಾಡಿದ್ದಾರೆ. ದಾಖಲೆ ಹಾಜರುಪಡಿಸದ ಅನುಮಾನಾಸ್ಪದ 518 ಮಂದಿಯನ್ನು ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡ್ತಿದ್ದಾರೆ. ಪರ್ಟಿಕ್ಯುಲರ್ಲಿ ಬಾಂಗ್ಲಾದೇಶದಿಂದ ಕೆಲ ವಲಸಿಗರು ಅಕ್ರಮವಾಗಿ ಬಂದಿರುವಂಥ ಸಾಧ್ಯತೆ ಇರುತ್ತೆ, ಇದನ್ನು ಪರಿಶೀಲನೆ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಹಾಗಾಗಿ ಕಳೆದ ಒಂದು ವಾರದಿಂದ ನಮ್ಮ ಎಲ್ಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವಂತಹ ಲೇಬರ್ಸ್ ಯಾರಿದ್ದಾರೆ ಅದರಲ್ಲಿ ಯಾರು ಸ್ವಲ್ಪ ಅನುಮಾನಾಸ್ಪದವಾಗಿದ್ದಾರೆ ಅವರೆಲ್ಲರದ್ದು ಪರಿಶೀಲನೆ ಮಾಡಲಾಯಿತು. ಠಾಣೆಗೆ ಕರೆಸ್ಕೊಂಡು ಮತ್ತು ಅವರು ಯಾವ ಸ್ಥಳದಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಭೇಟಿ ನೀಡಿ ಅವರ ಲೇಬರ್ ಕಾಂಟ್ರಾಕ್ಟರ್ಗಳು ಸೇರಿದಂತೆ ಒಂದು ವಾರದ ಒಂದು ಸಂಪೂರ್ಣ ಪ್ರಕ್ರಿಯೆ ನಡೆದಿದೆ. ಇವತ್ತು ಸುಮಾರು 518 ಜನ ಯಾರು ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ಕೊಟ್ಟಿಲ್ಲ ಅವರನ್ನ ವಶಕ್ಕೆ ತಗೊಂಡು. ಮಹಾರಾಷ್ಟ್ರದ ನೂತನ ಸಿಎಂ ಏಕನಾಥ್ ಶಿಂಧೆ ಸರ್ಕಾರ ನಿರ್ಣಾಯಕವಾಗಿದ್ದ ವಿಶ್ವಾಸಮತ ಯಾಚನೆಯಲ್ಲಿ ಯಶಸ್ಸು ಕಂಡಿದ್ದಾರೆ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ನಡೆದಂಥ ವಿಶ್ವಾಸಮತ ಯಾಚನೆಯಲ್ಲಿ ಬಹುಮತ ಸಾಬೀತುಪಡಿಸುವ ಮೂಲಕ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಹಾಗೂ ಬಿಜೆಪಿ ಸರ್ಕಾರದ ಅಧಿಕಾರ ಭದ್ರವಾಗಿದೆ. ಸರ್ಕಾರದ ಪರವಾಗಿ 164 ಮತಗಳು ಪಡೆಯುವ ಮೂಲಕ ಏಕನಾಥ್ ಶಿಂಧೆ ಬಹುಮತವನ್ನು ಸಾಬೀತು ಮಾಡಿದರು. ಈ ಮೂಲಕ ಕಳೆದ 2 ವಾರಗಳ ರಾಜಕೀಯ ಬಿಕ್ಕಟ್ಟು ಅಂತ್ಯ ಆಯಿತು. ಸರ್ಕಾರ ರಚನೆಯಾದ ಬೆನ್ನಲ್ಲೇ ಸಿಎಂ ಶಿಂಧೆ ಪೆಟ್ರೋಲ್ ಡೀಸೆಲ್ ಮೇಲಿನ ವ್ಯಾಟನ್ನು ಇಳಿಸಿದ್ದಾರೆ. ಬೆಳಗಾವಿಯಲ್ಲಿರೋ ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟರು ಅಂತ ಕೋಲಾರದಲ್ಲಿ ಕನ್ನಡ ಪರ ಹೋರಾಟಗಾರ ವಟಾಳ್ ನಾಗರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಚಿವ ಉಮೇಶ್ ಕತ್ತಿ ರೋಗ ಬಂದವರಂತೆ ಕರ್ನಾಟಕ ರಾಜ್ಯ ಇಬ್ಬಾಗ ಕುರಿತು ಮಾತಾಡ್ತಾರೆ. ಕತ್ತಿ ಹೇಳಿಕೆ ಅವರ ವೈಯಕ್ತಿಕ ನಿಲುವಾಗಿರುತ್ತೆ, ಸರ್ಕಾರದ ಹೇಳಿಕೆಯಲ್ಲ. ಸಚಿವ ಉಮೇಶ್ ಕತ್ತಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಲಿ ಅಂತ ಆಗ್ರಹ ಮಾಡಿದ್ದಾರೆ. ನೀವು ಭದ್ರವಾಗಿ ನಿಂತು ಬಹಳವಾಗಿ ಕಷ್ಟ ಹೋರಾಟ ಅನಿವಾರ್ಯ. ಬೆಳಗಾವಿಯಲ್ಲಿರುವ ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟ್. ಈ ಕರ್ನಾಟಕ ಎರಡು ಭಾಗ ಮಾಡೋದಕ್ಕೆ ಇದೇನು ಬಟ್ಟೆನ ಪೇಪರ ಏನಿದು ನನಗೆ ಅರ್ಥ ಇಲ್ಲ. ಉಮೇಶ್ ಕತ್ತಿಯವರು ಕರ್ನಾಟಕ ಎರಡು ಭಾಗ ಅನ್ನುವ ಚಿಂತನೆಯನ್ನ ಕೈ ಬಿಡಬೇಕು. ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯ ಒಂದೇ, ಇದು ಸರ್ಕಾರದ ನಿಲುವಲ್ಲ. ನೀವು ರಾಜೀನಾಮೆ ಕೊಡಬೇಕೀಗ, ನಿಮಗೇನು ಬೇರೆ. ಅಮೆರಿಕಕ್ಕೆ ನಿನ್ನೆ 247ನೇ ಸ್ವತಂತ್ರೋತ್ಸವದ ಸಂಭ್ರಮ. ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿದ್ದ ಜನರಿಗೆ ಗುಂಡಿನ ದಾಳಿಯ ಆಘಾತವಾದ ದುರ್ಘಟನೆ ನಡೆದಿದೆ. ನಿನ್ನೆ ನಡೆದಂತಹ ಇಂಡಿಪೆಂಡೆನ್ಸ್ ಡೇ ಪೆರೇಡ್ ವೇಳೆ ದುಷ್ಕರ್ಮಿಗಳು ಗುಂಡಿನ ದಾಳಿ ನಡೆಸಿರುವುದು ತಿಳಿದು ಬಂದಿದೆ. ಈ ಘಟನೆಯ ಕೆಲ ವಿಡಿಯೋ ತುಣುಕುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಆದರೆ ಗುಂಡಿನ ದಾಳಿ ಎಸಗಿದ್ದು ಯಾರು ಅನ್ನೋದು ಗೊತ್ತಾಗಿಲ್ಲ. ಅಪರಿಚಿತ ವ್ಯಕ್ತಿಯ ಗುಂಡಿನ ದಾಳಿಗೆ 5 ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಚಿಕಾಗೋದ ಲೇಕ್ ಕೌಂಟಿಯ ಹೈಲ್ಯಾಂಡ್ ಪಾರ್ಕ್ ಬಳಿ ಈ ಘಟನೆ ಸಂಭವಿಸಿದೆ. 100 ಜನ ಸ್ವತಂತ್ರೋತ್ಸವದ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಪಥ ಸಂಚಲನ ವೀಕ್ಷಣೆ ಮಾಡೋದಕ್ಕೆ ರಸ್ತೆ ಬದಿ ಉದ್ದಕ್ಕೂ ಜನ ನೆರೆದಿದ್ದರು. ಅದಾಗಿ 10 ನಿಮಿಷದಲ್ಲಿ ಮೆರವಣಿಗೆಯಲ್ಲಿ ಪಾಲ್ಗೊಂಡವರ ಮೇಲೆ ಗುಂಡಿನ ದಾಳಿಯಾಗಿದೆ. ಮೆರವಣಿಗೆ ಮಾಡುತ್ತಿದ್ದವರು ಮತ್ತು ವೀಕ್ಷಿಸಿದವರೆಲ್ಲರೂ ಭಯ ಗಾಬರಿಯಿಂದ ಚಲ್ಲಾಪಿಲಿಯಾಗಿ ಓಡಿದ್ದಾರೆ. ಆ ವಿಡಿಯೋಗಳು ಇದರಲ್ಲಿ ಕಾಣಿಸ್ತವೆ. 30 ನಿಮಿಷಗಳ ಸುದ್ದಿ, ಇನ್ನು 10 ಬಾಕಿ ಇದೆ. ಅದಕ್ಕೂ ಮುಂಚೆ ಮೊದಲ ಬ್ರೇಕ್ ತೊಗೊಂಡ್ಬರ್ತೀನಿ, ಎಲ್ಲೂ ಹೋಗ್ಬೇಕಾಯ್ತಾ ಇದೆ. ವೆಲ್ಕಮ್ ಬ್ಯಾಕ್. 30 ನಿಮಿಷಗಳ ಸುದ್ದಿ, ಇನ್ನುಳಿದ 10 ಒನ್ ಬೈ ಒನ್ ನೋಡ್ತಾ ಹೋಗೋಣ. ಚಾಮರಾಜನಗರದ ರೈಫಲ್ ಶೂಟರ್ಗೆ ಡಿಕೆಶಿ ಆರ್ಥಿಕ ನೆರವಿನ ಭರವಸೆ ನೀಡಿದ್ದಾರೆ. ರೈಫಲ್ ಖರೀದಿಗೆ ಡಿಕೆಶಿ ಬಳಿ ಆರ್ಥಿಕ ನೆರವು ಕೇಳಿದ್ದ ಚಾಮರಾಜನಗರದ ರೈಫಲ್ ಶೂಟರ್ ರಮೇಶ್ ಬಾಬುಗೆ ಡಿಕೆಶಿ ಸಹಾಯ ಹಸ್ತ ಕೊಟ್ಟಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಹಲವು ಪದಕ ಗಳಿಸಿರುವ ರಮೇಶ್ ಬಾಬು ತಾಯಿ ಗೀತಾಲಕ್ಷ್ಮಿ ಚಾಮರಾಜನಗರ ಆಕ್ಸಿಜನ್ ದುರಂತದಲ್ಲಿ ಸಾವನ್ನಪ್ಪಿದರು. ಈ ವೇಳೆ ಚಾಮರಾಜನಗರದ ನಿವಾಸಕ್ಕೆ ಭೇಟಿ ನೀಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಬಳಿ ತೊಬ್ಬ ರೈಫಲ್ ಶೂಟರ್ ತಮಗೆ ಸಹಾಯ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ರು ಎನ್ನಲಾಗಿದೆ. ಬೆಂಗಳೂರಿಗೆ ಬಂದು ಭೇಟಿಯಾಗೋದಕ್ಕೆ ಡಿಕೆಶಿ ಹೇಳಿದರು ಅನ್ನೋ ಕಾರಣಕ್ಕೆ ನಿನ್ನೆ ಭೇಟಿ ಮಾಡಿದರು, ರೈಫಲ್ ಕೊಡಿಸೋದಾಗಿ ತಿಳಿಸಿದ್ದಾರೆ ಎನ್ನಲಾಗಿದೆ. ಮಾಂಜಿರಾ ನದಿಯಿಂದ ಮೆಹಕರ್ ಗ್ರಾಮದ ಹತ್ತಿರದಿಂದ ಒಂದು TMC ನೀರು ಎತ್ತುವ ಯೋಜನೆ ಚಾಲನೆ ಸಿಕ್ಕಿದೆ. 1,500 ಎಕರೆ ಭೂಮಿಗೆ ನೀರು ಒದಗಿಸುವ ಯೋಜನೆ ಇದು. ಈ ಹಿಂದೆ ಕೂಡ ಹೋರಾಟ ಮಾಡಲಾಗಿತ್ತು, 12 ಗ್ರಾಮಗಳಿಗೆ ನೀರು ಒದಗಿಸುವ ಯೋಜನೆಯಾಗಿತ್ತು. ಆಡಳಿತಾತ್ಮಕ ಅನುಮೋದನೆಗೆ ಟೆಂಡರ್ ಪ್ರಕ್ರಿಯೆ ಕರೆಯೋದಕ್ಕೆ ಚಾಲನೆ ಸಿಕ್ಕಿದೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. 480 ಕೋಟಿ ವೆಚ್ಚದ ನೀರಾವರಿ ಯೋಜನೆ ಕೊಟ್ಟಿದ್ದಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು.
ಬೀದರ್ನಲ್ಲಿ ಕಾರಂಜಾ ಮುಳುಗಡೆ ಸಂತ್ರಸ್ತರು ಧರಣಿ ಸತ್ಯಾಗ್ರಹ ನಡೆಸಿದ್ದಾರೆ. ಕಾರಂಜಾ ಜಲಾಶಯದಲ್ಲಿ ಭೂಮಿ ಮತ್ತು ಮನೆಗಳನ್ನು ಕಳೆದುಕೊಂಡ ಸಂತ್ರಸ್ತರು, ಜಮೀನು ಮತ್ತು ಮನೆಗಳನ್ನು ಕಳೆದುಕೊಂಡ 28 ಗ್ರಾಮಸ್ಥರಿಗೆ ವೈಜ್ಞಾನಿಕ ಪರಿಹಾರ ನೀಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಅಮರನಾಥ್ ಯಾತ್ರೆ ಕೈಗೊಂಡಿದ್ದ 50 ವರ್ಷದ ಯಾತ್ರಿಕರನ್ನ ಪಂಜಾಬಿ ಗಾಯಕ ಸಿದ್ದು ಮೂಸೆವಾಲಾ ಹಂತಕರು ಗನ್ ಹಿಡಿದು ಸಂಭ್ರಮಾಚರಣೆ ನಡೆಸುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಬಂಧಿತ ಶೂಟರ್ಗಳಲ್ಲಿ ಒಬ್ಬನ ಮೊಬೈಲ್ ಅನ್ನ ಈ ವಿಡಿಯೋ ಪತ್ತೆಯಾಗಿದೆ. ಕಾರ್ನಲ್ಲಿರುವಂತಹ 5 ಪಂಜಾಬಿ ಸಂಗೀತ ಕೇಳ್ತಾ ಗನ್ಗಳನ್ನು ಹಿಡಿದು ಸಂಭ್ರಮಿಸಿ ಜಯದ ಚಿಹ್ನೆಯನ್ನು ತೋರಿಸಿದ್ದಾರೆ. ಶೂಟರ್ಗಳಲ್ಲಿ ಕಿರಿಯ ಆರೋಪಿ ಅಂಕಿತ್ ಸಿರ್ಸಾ ಫೋನ್ ಸ್ಕ್ಯಾನ್ ಮಾಡಿದ ನಂತರ ಈ ವಿಡಿಯೋ ಪತ್ತೆಯಾಯಿತು. ಕೊರೋನಾ 4ನೇ ಭೀತಿ ಹಿನ್ನೆಲೆಯಲ್ಲಿ ಕೋಲಾರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ JDS ನಾಯಕಿ ರಾಜೇಶ್ವರಿ ಹ್ಯಾಂಡ್ ಸ್ಯಾನಿಟೈಸರ್ ಹಾಗೂ ಹ್ಯಾಂಡ್ ವಾಶ್ಗಳನ್ನು ಉಚಿತವಾಗಿ ನೀಡಿದರು. ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್, ಆಸ್ಪತ್ರೆ ಮುಖ್ಯ ವೈದ್ಯ ವಿಜಯ್ ಕುಮಾರ್ ಸಮ್ಮುಖದಲ್ಲಿ ಸ್ಯಾನಿಟೈಸರ್ಗಳನ್ನು ವಿತರಿಸಿದ್ದಾರೆ. ಇಂಗ್ಲೆಂಡ್ ಹಾಗೂ ಭಾರತ ನಡುವಿನ ಅಂತಿಮ ಟೆಸ್ಟ್ ಪಂದ್ಯ ರೋಚಕ ಘಟ್ಟ ತಲುಪಿದೆ. 2 ಇನಿಂಗ್ಸ್ನಲ್ಲಿ ದಿಟ್ಟ ಹೋರಾಟ ನೀಡಿದ ಟೀಂ ಇಂಡಿಯಾ 245 ರನ್ಗಳಿಗೆ ಆಲ್ ಔಟ್ ಆಯಿತು. ಕಿರುತೆರೆ ನಟಿ ನಮಿತಾ ರಾವ್ ನಿರ್ಮಿಸಿ ವಿಕ್ರಮ್ ಸೂರಿ ನಿರ್ಮಾಣ ಮಾಡಿರುವ ಚೌಕಾಬಾರ ಚಿತ್ರದ ಹಾಡುಗಳನ್ನು ಸಚಿವ ST ಸೋಮಶೇಖರ್ ಬಿಡುಗಡೆ ಮಾಡಿದ್ದಾರೆ. ಶುಭ ಕೋರಿದ್ದಾರೆ.